ಇವತ್ತು ಬೆಳಿಗ್ಗೆ 10:45 ಚಿತ್ರದುರ್ಗಕ್ಕೆ ಭೇಟಿ ಕೊಡ್ತಾರೆ ಬಿ ವೈ ವಿಜಯೇಂದ್ರ. ರಾಜ್ಯ ಬಿಜೆಪಿ ಅಧ್ಯಕ್ಷರು ಕೂಡ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ಕೊಡುವ ಕಾರ್ಯಕ್ರಮವನ್ನು ಇವತ್ತು ಹಾಕೊಂಡಿದ್ದಾರೆ. ಬೆಳಿಗ್ಗೆ 10:45 ಚಿತ್ರದುರ್ಗಕ್ಕೆ ಭೇಟಿ ಕೊಡ್ತಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಚಿತ್ರದುರ್ಗದ VRS ಬಡಾವಣೆಯಲ್ಲಿರುವಂಥ ರೇಣುಕಾಸ್ವಾಮಿ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾರೆ. ಮಧ್ಯಾಹ್ನ 12:30 ಗೃಹ ಸಚಿವರು ಕೂಡ ಬರ್ತಾರೆ. ರೇಣುಕಾಸ್ವಾಮಿ ಪತ್ನಿ ಮತ್ತು ಪೋಷಕರಿಗೆ ಸಾಂತ್ವನವನ್ನು ಹೇಳ್ತಾರೆ. ನೋಡಿ, ಇಷ್ಟು ದಿನ ಇದು ಪೊಲಿಟಿಕಲಿ ಬಳಕೆ ಆಗಿರಲಿಲ್ಲ, ಇದು ಪಾಲಿಟಿಕ್ಸ್ ಅಂತಾನೂ ಹೇಳ್ತಾ ಇಲ್ಲ. ಸೌಜನ್ಯದ ಭೇಟಿ, ಅವರು ವೀರಶೈವ ಲಿಂಗಾಯತ ಸಮುದಾಯದ ಬಹುತೇಕ ಎಲ್ಲ ಗುರುಗಳು ಸ್ವಾಮೀಜಿಗಳು ಆಗಮಿಸುವ ಸಂದರ್ಭದಲ್ಲಿ ಇವರೇ ಅವರಿಗೆ ಆಶ್ರಯ ಕೊಡ್ತಾ ಇದ್ರು. ಒಂದು ಕಡೆ ಬಿ ವೈ ವಿಜಯೇಂದ್ರ ಅವರಿಗೆ ಅದು ಇಡೀ ಸಮುದಾಯದ ಕರ್ತವ್ಯ ಕೂಡ ಆಗುತ್ತೆ, ಯಾಕಂದರೆ ವೀರಶೈವ ಲಿಂಗಾಯತ ಸಮುದಾಯದವರೊಬ್ಬರು ಅನ್ನೋ ಕಾರಣಕ್ಕಾದರೂ ಅವ್ರು ಹೋಗ್ತಾರೆ. ಜೊತೆಗೆ ಪೊಲಿಟಿಕಲಿ ಕೂಡ ಇದನ್ನು ಬಳಕೆ ಮಾಡಿಕೊಳ್ಳೋ ಅವಕಾಶ ಅಂತೂ BJP ಮುಂದಿದೆ. ಇನ್ನೊಂದು ಕಡೆ ಗೃಹ ಸಚಿವರು ಒಂದು ನೈತಿಕವಾದಂತಹ ಬೆಂಬಲ ಕೊಡೋದಕ್ಕೆ, ಜೊತೆಗೆ ತನಿಖೆ ಆಗ್ತಾ ಇದೆ, ಇಲ್ಲಿ ಯಾರ ಪರವೂ ನಾವು ನಿಲ್ಲಲ್ಲ, ಅಥವಾ ಅವ್ರ ದರ್ಶನ್ ಅನ್ನೋ ಕಾರಣಕ್ಕೆ ಅವ್ರ ಪರ ನ್ಯಾಯ ಬಂದ್ಬಿಡುತ್ತೆ ಅಂತ ನೀವು ಅಂದ್ಕೊಳ್ಳೋದು ಬೇಡ. ರೇಣುಕಾಸ್ವಾಮಿ ಪರವಾಗಿ ಅಥವಾ ಇಲ್ಲಿ ಯಾವ ಸತ್ಯ ಏನೇನಿದೆ, ಇಲ್ಲಿರುವ ಸಾಕ್ಷ್ಯಾಧಾರಗಳೇನು ಹೇಳುತ್ತೆ, ಅವೆಲ್ಲದರ ಆಧಾರದ ಮೇಲೆ ನಾವು ತನಿಖೆಯನ್ನು ನಡೆಸ್ತಾ ಇದ್ದೀವಿ, ನಿಮಗೆ ನ್ಯಾಯ ಕೊಡಿಸೋ ಕೆಲಸ ನಮ್ಮದು ಅನ್ನುವ ವಿಶ್ವಾಸವನ್ನು ತಿಳಿಸೋದಕ್ಕೆ ಒಂದು ಕಡೆ ಗೃಹ ಸಚಿವರು ಕೂಡ ಹೋಗ್ತಾ ಇದ್ದಾರೆ. ಸೊ ಇವತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿಯ ನಿವಾಸ ಪೊಲಿಟಿಕಲ್ ಪವರ್ ಸೆಂಟರ್ ಆಗುತ್ತೆ.